ಅಮ್ಮ, ನಾಳೆ ಸ್ಕೂಲಲ್ಲಿ ನನಗೆ ಪಿಕ್ನಿಕ್ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ರಿಗೂ ಕೂಡ ಅವ್ರವ್ರ ಮನೆಯಿಂದ ಊಟ ಮಾಡಿಸ್ಕೊಂಡ್ ಬರ್ಬೇಕು ಅಂತ ಹೇಳಿದರೆ ಅಮ್ಮ. ಬರೀ ವಾ ಅಂತ ಹೇಳಿದ್ರೆ ಕೆಲ್ಸ ಆಗಲ್ಲ ಅಮ್ಮ. ನೀವ್ ನನ್ಗೋಸ್ಕರ ಸಾಂಬಾರ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾನು ಎಲ್ರಿಗೂ ಹೇಳಿದೀನಿ ನಾನು ವರ್ಲ್ಡ್ ಬೆಸ್ಟ್ ಸಾಂಬಾರ್ ತಗೊಂಡ್ಬರ್ತೀನಿ ಅಂತ. ಹೌದೇನು? ಸರಿ. ಸುಹಾಸನೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಇನ್ನು ಟೇಸ್ಟ್ ಎಷ್ಟು ಚೆನ್ನಾಗಿರ್ಬೋದು. ಚಿರು, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಸಾಂಬಾರ್ ರೆಡಿ ಆಗತ್ತೆ. ನಾನು ಅದರಲ್ಲಿ ಎಲ್ಲಾನೂ ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟು ನೀನು 5 ಸ್ಪೂನು ಉಪ್ಪು ಹಾಕ್ಬಿಡು. 5 ಸ್ಪೂನು ಉಪ್ಪು ಹಾಕ್ಬಿಡು. ಹಾ, ಅಷ್ಟರಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಆಯ್ತು ಅಮ್ಮ, ಅಲ್ಲಿವರೆಗೂ ನಾನು ಆಟ ಆಡ್ತಿರ್ತೀನಿ. ಅಯ್ಯೋ, ಈ ಗೋಪಿ ಎಲ್ಲೋದ? ಗೋಪಿ, ಅಯ್ಯೋ ನಿಂತ್ಕೋ. ಚಿರು, ಚಿರು, ಈ ಹುಡುಗ ಎಲ್ಲಿಗೆ ಹೋದ ಮತ್ತೆ? ನನಗೆ ಖಂಡಿತ ಗೊತ್ತಿರತ್ತೆ ಅವನು ಸಾಂಬಾರ್ಗೆ ಉಪ್ಪು ಹಾಕಿರಲ್ಲ ಅಂತ. ನಾನೇ ಹಾಕ್ಬಿಡ್ತೀನಿ. 1, 2. ಅಮ್ಮ ಮಾಡಿರೋ ಸಾಂಬಾರ್ ಪರಿಮಳ ಅಂತೂ ಸಕ್ಕತ್ತಾಗಿದೆ. ಈ ಮರಗಳು ಚೀರೋ ಅಂತಿದ್ದೆ ಉಪ್ಪು ಹಾಕಿಲ್ಲ ಅನ್ಸುತ್ತೆ. ಉಪ್ಪಿಲ್ದಿರೋ ಸಾಂಬಾರ್ ನಂಗೆ ತಿನ್ನಕ್ ಇಷ್ಟ ಇಲ್ಲಪ್ಪ. ನಾನು ಹಾಕ್ಬಿಡ್ತೀನಿ. 1, 2. ಏನಾಯ್ತು, ಸುಸ್ತಾಗುತ್ತ ಬಾಬು? ಗೋಪಿ ಇಷ್ಟೊಂದ್ ನೋಡಿದ್ರೆ ಸುಸ್ತಾಗೆ ಆಗುತ್ತಲ್ವಾ? ನಾನು ಹೋಗಿ ನೀರ್ ಕುಡ್ಕೊಂಡ್ ಬರ್ತೀನಿ. ಅರೆ ವಾ, ಏನ್ ಸುಹಾಸನೆ ಇದೆ ಸಾಂಬಾರ್ದು. ಆಟ ಆಡೋ ಗುಂಗಲ್ಲಿ ಚಿರೋಣ ಉಪ್ಪು ಹಾಕೋದನ್ನ ಮರ್ತೋಗ್ಬಿಟ್ಟಿದಾರೆ ಅಂತ ಅನ್ಸುತ್ತೆ. ಅವರಂತೂ ಎಲ್ಲಾನು ಮರ್ತೋಗ್ತಾರೆ. ನಾನು ಹಾಕ್ಬಿಡ್ತೀನಿ. 1, 2. ಖಾರ ಅಂದ್ರೆ ಏನು ನೆನ್ಪಾಗ್ತಿದ್ಯಲ್ಲ, ಆದ್ರೆ ಏನು ಖಾರ? ಖಾರ ಬಿಸ್ಕೆಟ್, ಖಾರ ಮಿಕ್ಸ್ಚರ್. ಅಯ್ಯೋ ಸುಮ್ನಿರು, ಕನ್ಫ್ಯೂಸ್ ಮಾಡ್ಬೇಡ. ಖಾರ ಚಿಪ್ಸ್ ಏನೋ ಮರಿತಿದ್ದೀನಿ. ಖಾರ ಹಾ, ನೆನ್ಪಾಯ್ತು. ನಾನ್ ಹೇಳಲ್ಲ, ಮಾಡಿ ತೋರಿಸ್ತೀನಿ. 4 ಮತ್ತೆ 5. ಅವನ್ ಸಾಂಬಾರ್ ತಿಂತಿದಂಗೆ ಪಿಕ್ನಿಕ್ ಅಲ್ಲಿ ಎಲ್ಲಾರು ಊಟನೇ ಮರ್ತೋಗ್ಬಿಡ್ತಾರೆ. ಚಿರು, ಉಪ್ಪು ಹಾಕದ್ಯಲ್ಲ ಸಾಂಬಾರ್ಗೆ? ಹಾ ಅಮ್ಮ, 5 ಸ್ಪೂನು. ನೋಡ್ತೀನಿ, ನಾಳೆ ಪಿಕ್ನಿಕ್ ಅಲ್ಲಿ ಎಲ್ರು ಇದನ್ನ ತಿಂದು ಊಟನೇ ಮರ್ತೋಗ್ಬಿಡ್ತಾರೆ. If you like this video, subscribe to our channel, Murthy Media.